नमस्ते जी कन्नड न्यूज के स्वागत नानु यशोदा पूजारे वीक्षकरे नीवेनादरू मनेयल्लि 2000 रूपाय नोटन्न इट्कोंडिद्रे ई कूडले हुषारागि एच्चेत्तुकोळ्ळि याकप्प अंत हेळिद्रे इदीग आरबीआई 2000 नोटुगळन्न ब्यान माडिदे 2000 नोटुगळन्न ओंदु वेळे निम्म मनेयल्लि इट्कोंडिद्रे मे 23 रिंद सेप्टेंबर 30 र ओळगे ಅದನ್ನ ಬ್ಯಾಂಕ್ಗಳಿಗೆ ತಗೊಂಡು ಹೋಗಿ ಕೊಟ್ಟು ವಿನಿಮಯವನ್ನ ಮಾಡ್ಕೋಬಹುದು ಯಾಕಂತ ಹೇಳಿದ್ರೆ ಈಗ ಮನೆಯಲ್ಲಿ ಇರಲಿ ಅಂತ ಹೇಳಿ ಅಲ್ಲಲ್ಲಿ ಇಲ್ಲಿಲ್ಲಿ ಒಂದೊಂದು ಡಬ್ಬಿಗಳಲ್ಲೆಲ್ಲ ಹೆಣ್ಮಕ್ಕಳು ದುಡ್ಡನ್ನ ಇಟ್ಕೊಳ್ಳೋದು ಕಾಮನ್ ಅಂತೆ 2000 ರೂಪಾಯಿ ನೋಟ್ಗಳನ್ನ ನೀವು ಇಟ್ಕೊಂಡಿದ್ರೆ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ ಯಾಕಂದ್ರೆ ನಮಗೆ ನೋಟ್ ಬ್ಯಾನ್ ಆಯಿತು ಅಂತ ಹೇಳ್ಕೊಂಡಾಗ ತಕ್ಷಣ ನೆನಪಾಗೋದು 2016 ನವೆಂಬರ್ 8 ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇಡೀ ದೇಶದಲ್ಲಿ 500 ಮತ್ತು 1000 ರೂಪಾಯಿ ನೋಟ್ಗಳನ್ನು ಬ್ಯಾನ್ ಮಾಡಲಾಯಿತು ನಂತರ ಹೊಸ 2000 ರೂಪಾಯಿ ನೋಟ್ಗಳನ್ನು ತರಲಾಯಿತು ಆ 500 ಮತ್ತು 1000 ರೂಪಾಯಿ ನೋಟುಗಳು ಬ್ಯಾನ್ ಆದಂತ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಅನುಭವಿಸಿದ ನೋವು ಎಷ್ಟು ಪ್ರಮಾಣದಲ್ಲಿ ಇತ್ತು ಎಷ್ಟು ಸಾವು ನೋವುಗಳು ಆಯಿತು ಅಂತ ಇನ್ನು ಕೂಡ ನಮ್ಮ ಕಣ್ಣ ಮುಂದೆ ಹಾಗೆ ಇದೆ ಇನ್ನಿಟಲ್ಲಿ ಆ ದೊಡ್ಡ ಮಟ್ಟದಲ್ಲಿ ಈ ಸಲ ಸಮಸ್ಯೆ ಆಗದೆ ಹೋದ್ರೂ ಕೂಡ ನೀವು ಈ ಕೂಡಲೇ ಎಚ್ಚೆತ್ತುಕೊಳ್ಳುವುದು ಸೂಕ್ತ ಒಂದಷ್ಟು ಜನ ಬ್ಯಾಂಕ್ಗಳಲ್ಲಿ ಹಣ ಇಡೋದರ ಬದಲು ಮನೆಯಲ್ಲೇ ಹಣನ ಇಟ್ಕೊಂಡಿರ್ತಾರೆ ಇರಲಿ ಮನೆಯಲ್ಲೇ ಏನೋ ಆರೋಗ್ಯ ಸಮಸ್ಯೆ ಆದಾಗ ಅಥವಾ ಇನ್ನೊಂದೇನೋ ಸಮಸ್ಯೆ ಆದಾಗ ಬ್ಯಾಂಕ್ಗಳಿಗೆ ಯಾಕೆ ಹೊಡೋಗೋದು ನಮ್ಮ ಹತ್ರನೇ ಇದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಮನೆಯಲ್ಲೇ ಇಟ್ಕೊಂಡಿರ್ತೀರಾ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ ಇನ್ನೊಂದು ಸತಿ ಹೇಳ್ತಾ ಇದೀನಿ ಮೇ 23 ರಿಂದ ಸೆಪ್ಟೆಂಬರ್ 30 ರ ಒಳಗೆ ಮನೆಯಲ್ಲಿ ಇರುವಂತ 2000 ರೂಪಾಯಿ ನೋಟ್ಗಳನ್ನು ಬ್ಯಾಂಕ್ ಗಳಿಗೆ ತಗೊಂಡು ಹೋಗಿ ನೀವು ವಿನಿಮಯ ಮಾಡ್ಕೋಬಹುದು ಈಗ ಆಲ್ರೆಡಿ ಆರ್‌ಬಿಐ ಸೂಚನೆ ಕೂಡ ಕೊಟ್ಟಿದ್ದಾಗಿದೆ ಬ್ಯಾಂಕ್ ಗಳಿಗೆ ಅದನ್ನ ನೋಟ್ ಬ್ಯಾನ್ ಮಾಡಿದಾಗಿದೆ ಸೋ ಈ 2000 ರೂಪಾಯಿ ನೋಟ್ ಬ್ಯಾನ್ ಆದಿದ್ರಿಂದ ಯಾರಿಗಾದರೂ ನಮ್ಮ ಜನಸಾಮಾನ್ಯರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ತೊಂದರೆ ಆಗಿದೆಯಾ ತೊಂದರೆ ಆಗಬಹುದಾ ಅಂತ ತಿಳ್ಕೋಬೇಕು ಅಂತ ಹೇಳಿ ಇಡಿ ಬೆಂಗಳೂರು ರೌಂಡ್ ಅಪ್ ಹೋಗೋಣ ಅಂತ ಹೇಳಿ ನಾವು ಬಂದಿದ್ದೀವಿ ಸದ್ಯ ನಾನು ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಭಾಗದ ಜನರು ಕೂಡ ಇರ್ತಾರೆ ಅವರನ್ನ ಮಾತನಾಡಿಸ್ತಾ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ ಏನು ಹೇಳಲಿ 2000 ಚೆನ್ನಾಗಿತ್ತು ಅದು ಎಲ್ಲ ಹಾಳ ಮಾಡಿದರು 2000 10000 ನೋಟ್ ಮಾಡಿದ್ರೆ ಇನ್ನು ಚಲೋ ಎಲ್ಲ ಹಾಳ ಮಾಡಿ ಹಾಕ್ಯಾರೆ ಈಗ 2000 ನೋಟ್ ಬ್ಯಾನ್ ಆಗಿರೋದ್ರಿಂದ ನಿಮಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಸಮಸ್ಯೆ ರಗಡ ಆಗಿದ್ರಿ 2000 ರೂಪಾಯಿ ನೋಟ್ ಇದ್ದಲ್ಲೇ ಜಾಸ್ತಿ ದೊಡ್ಡ ದೊಡ್ಡ ರೊಕ್ಕ ಕಮ್ಮಿ ಇಟ್ಕೋಬಹುದು ಜಾಸ್ತಿ ಆಗಿದೆ ಏನು ಮಾಡೋದು ಜಾಸ್ತಿ ಎಲ್ಲಿ ಬರ್ತದ್ರಿ ಎಲ್ಲ ಸರ್ಕಾರದವ್ರಿಗೆ ಇವರು ತಿಂತಾರೆ ಅವರು ತಿಂತಾರೆ ಜೆ ಡಿ ಎಸ್ ತಿಂತಾನೆ ಬಿಜೆಪಿ ತಿಂತಾನೆ ಕಾಂಗ್ರೆಸ್ ತಿಂತಾನೆ 2000 ನೋಟ್ ಇದ್ದಿದ್ರೆ ನಮ್ಗೆ ಈ ತರ ಬರ್ತಾ ಇರ್ಲಿಲ್ಲ ಡೆಲಿವರಿ ಅದನ್ನ ಮಾಡೋ ಕೆಲಸ ಆದ ಕಾರಣಕ್ಕಾಗಿ ನಮ್ಗೆ ಸ್ವಲ್ಪ ಇದಾಗಿದೆ ಮೇಡಮ್ ಇವಾಗ ನೋಡಿ ಇಲ್ಲಿ 7000 ಕೊಡ್ತಾರೆ ಆತ 100 ರೂಪಾಯಿ ನೋಟ್ ಯಾವ ತರ ಇಟ್ಕೊಂಡು ಹೋಗೋದು 2000 ರೂಪಾಯಿ ಇರ್ಬೇಕು ಚೆನ್ನಾಗಿರ್ತದೆ ನೋಟ್ಗಳು ಕಮ್ಮಿ ಇದ್ರೆ ಜಾಸ್ತಿ ಇದು ಆಗ್ತದಲ್ಲ 100 ಹತ್ತತ್ತು ಅಂದ್ರೆ ಎಷ್ಟಂತ ಇಟ್ಕೋಬೇಕು ಜೇಬಲ್ಲಿ ಬ್ಯಾಂಕ್ ಅಲ್ಲಿ ಹಾಕಿದ್ರು ಅವರು ತಿಂತಾರೆ ಜಿ ಎಸ್ ಟಿ ಅದು ಇದು ಅಂತ ಎಲ್ಲಾರು ಸರಿ ಇಲ್ಲ ಇವ್ರು ಯಾರು ದೇಶನೇ ಸರಿ ಇಲ್ಲ 2000 ರೂಪಾಯಿ ನೋಟ್ ಬ್ಯಾನ್ ಆಗೋದ್ರಿಂದ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಈ ನೋಟ್ ಇರೋಂಥವರಿಗೆ ಅದನ್ನು ವಾಪಸ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಏನು ಲೆಕ್ಕ ಕೊಡಬೇಕು 20000 ರೂಪಾಯಿ ಲಿಮಿಟೇಷನ್ ಮಾಡಿದ್ದಾರೆ ಕೆಲವ್ರ ಹತ್ರ ಬ್ಲ್ಯಾಕ್ ಮನಿ ಇರ್ತದೆ ಅದಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ ನಮ್ಮಲ್ಲಿ ದುಡ್ಡೇ ಇಲ್ಲಲ್ಲ ಅದು 2000 ರೂಪಾಯಿ ನೋಟೇ ಇಲ್ಲ ಸಮಸ್ಯೆನೇ ಇಲ್ಲ ಅದು ಸಮಸ್ಯೆನೇ ಇಲ್ಲ ಮತ್ತೆ ಇದ್ರೂ ತಾನೇ ಸಮಸ್ಯೆ ಮತ್ತೆ ಇಲ್ಲವೇ ಇಲ್ಲ ನೋಟೇ ಇಲ್ಲ ಹೌದು ಆದ್ರೆ ಅದಕ್ಕೂ ಸಡನ್ ಆಗಿ ಮಾಡಲಿಲ್ಲ ಟೈಮ್ ಕೊಟ್ಟಿರ್ಬೇಕಲ್ಲ ಈಗ ಹಾಂ ಮೊದಲು ಅದಕ್ಕೂ ಟೈಮ್ ಕೊಟ್ಟಿರಲಿಲ್ಲ ಮೊದಲು ನೋಟ್ ಬೇನವಾಗ ಎಷ್ಟು 8 ಗಂಟೆಗೆ ಅಂದರೆ 8 ಗಂಟೆಗೆ ಬ್ಯಾನ್ ಮಾಡಬೇಕು ಅದು ಬೆಸ್ಟ ಇದು ಬೆಸ್ಟ ನಿಮಗೆ ಇವಾಗಲೇ ಅಟ್ಲೀಸ್ಟ್ ಟೈಮ್ ಕೊಟ್ಟಿದ್ದಾರೆ ಅವಾಗ ಟೈಮ್ ಅವರು ಕೊಟ್ಟಿಲ್ಲ ಇವಾಗ ನಮಗೆ ಸೆಪ್ಟೆಂಬರ್ ಟೈಮ್ ಇದೆ ತೊಂದರೆ ಇಲ್ಲ ಆರಾಮಾಗಿ ಏನು ಸಮಸ್ಯೆ ಮೇಡಮ್ ಏನು ಹೇಳೋಕ್ಕಾಗತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿರ್ತಾರಲ್ವಾ ಅದ್ರ ಬಗ್ಗೆ ಏನು ಹೇಳೋ ಪರಿಸ್ಥಿತಿಗಿಂತ ಮಾಡಿದ್ದಾರೆ ಅಷ್ಟೇ ಅದ್ರ ಬಗ್ಗೆ ಏನು ಹೇಳಕ್ಕೆ ಏನಿಲ್ಲ ಮೇಡಮ್ ಅವರು ಏನೋ ಬ್ಲ್ಯಾಕ್ ಮನಿ ಅದು ಇದು ಇರ್ಬೋದೇನೋ ಅನ್ನೋ ದೃಷ್ಟಿಯಿಂದ ಮಾಡಿರ್ಬೋದು ಅದು ಅವ್ರಿಗೆ ಬಿಟ್ಟಿದ್ದಲ್ವಾ ಒಟ್ಟಿಗೆ ಲಾಸ್ಟ್ ಟೈಮ್ ಒಂದ್ಸತಿ ಇದೇ ಥರನೇ ಬ್ಯಾನ್ ಆಗಿತ್ತು ನೋಡೋಣ ನೆಕ್ಸ್ಟ್ ಯಾವುದಾದ್ರು ಈಗ ಏನಾದರೂ ಅಂದರೆ ನೆಕ್ಸ್ಟ್ ಏನೋ 1000 ಏನೋ ಬಿಡ್ತೀವಿ ಅಂತ ಸುಮ್ಮನೆ ಆ ಥರ ಒಂದು ವೇಪ್ ಆದರೂ ಅದು ಗ್ಯಾರಂಟಿ ಇಲ್ಲ ಅದಕ್ಕೆ ಸೆಪ್ಟೆಂಬರ್ವರೆಗೂ ಟೈಮ್ ಕೊಟ್ಟಿದ್ದಾರಲ್ಲ ಸಮಸ್ಯೆ ಏನು ಅಂತ ನಮ್ಗೇನು ಇವತ್ತರೆಗೂ ಅನಿಸಿಲ್ಲ ಆದರೂ ಇಲ್ಲಿವರೆಗೂ ದುಡ್ಡು ಬರ್ತಾನೇ ಇಲ್ಲ 2000 ರೂಪಾಯಿ ನೋಟ್ ನೋಡೋದೇ ಕಷ್ಟ ಆಗಿದೆ ಈಗ ಅದ್ರ ಬದಲು ಬ್ಯಾನ್ ಆಗೋದೇ ಒಳ್ಳೆಯದು ಎಲ್ಲ ದೇವ್ರ ಇಚ್ಛೆ ಅದು ನಮ್ಮದೇನು ಇಲ್ಲ ಅಲ್ಲಿ ಅವಲ್ಲ ಅವ್ರವ್ರು ಹಾಂ ಅವ್ರವ್ರು ಇದು ಯಾಕೆಂತೀರಾ ನಮ್ಮ ಹೇಳಿದ್ದಾರೆ ನಮ್ಸಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಇವಾಗ 200 ರೂಪಾಯಿ ನೋಟ್ ನೋಡೋದೇ ಕಷ್ಟ ಸ 2000 ರೂಪಾಯಿ ನೋಡೋದು ಎಲ್ಲಿ 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 ಮಾಡ್ತಾರೆ ಹೇಳಿ ಭಾಳ ಕಷ್ಟ ಇದೆ
ಸಮಸ್ಯೆ ಇದೆ ಮೇಡಮ್ ಬ್ಯಾನ್ ಆದರೆ ಮತ್ತೆ ತುಂಬ ಕಷ್ಟನೇ ಆಗ್ತದೆ ಎರಡು ಸಾವಿರ ರೂಪಾಯಿ ನೋಟು ಇದ್ದರೆ ಒಳ್ಳೆಯದು ಇದ್ದರೆ ಒಳ್ಳೆಯದು ಹೌದು ಅನುಕೂಲ ಬೇಕಾಗ್ತದೆ ಮೇಡಮ್ ಈ ಪುಡಿ ಕಾಸೆಲ್ಲ ಸೇರಿಸಿಡೋಕ್ಕಿನ್ನ ಇದು ಎರಡು ಸಾವಿರ ರೂಪಾಯಿ ನೋಟ್ ಅಲ್ವಾ ಅದಕ್ಕೆ ಇದ್ರೂ ಒಳ್ಳೇದು ಸೇಫಾಗಿ ಇಟ್ಕೊಳ್ಳೋಕ್ಕೂ ಒಳ್ಳೇದೆ ಎರಡು ಸಾವಿರ ರೂಪಾಯಿ ಇದ್ರೆ ಒಳ್ಳೇದು ಮಹಿಳೆಯಾಗಿ ಈಗ ಮನೆಯಲ್ಲಿ ಸಣ್ಣ ಸಣ್ಣ ಡಬ್ಬಿಗಳೆಲ್ಲ ತುಂಬಿಸಿಟ್ಕೊಳ್ತೀವಿ ಅಲ್ಲಿರಲಿ ಇಲ್ಲಿರಲಿ ಕಷ್ಟಕ್ಕೆ ಆಗುತ್ತೆ ಅಂತ ಹೇಳಿ ಇನ್ನೇನು ಬ್ಯಾನ್ ಮಾಡಿದಾರೆ ಇವಾಗ ಬ್ಯಾನ್ ಮಾಡಿದ್ಮೇಲೆ ನೀವು ಟೈಮ್ ಕೊಟ್ಟಿದಾರಲ್ಲ ಸೆಪ್ಟೆಂಬರ್ವರೆಗೂ ಅಲ್ಲಿವರೆಗೂ ಅದನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಬ್ಯಾಂಕ್ಗಳಲ್ಲಿ ತುಂಬ ಅದು ಅದನ್ನು ತಗೊಂಡೋಗಿ ಹಾಂ ಸಮಸ್ಯೆ ಏನಿಲ್ಲ ಅದರಿಂದ ಯಾಕೆ ಮಾಡ್ತಿದ್ದಾರೆ ಅಂತ ಅನಿಸ್ತು ನಿಮಗೆ ಈ ಥರ ಎಲ್ಲ ಮಾಡ್ತಿರಲ್ಲ ಲಾಸ್ಟ್ ಇಯರ್ ನವೆಂಬರ್ಲ್ಲಿ ಆಗಿತ್ತು 2016ರಲ್ಲಿ ನವೆಂಬರ್ 8 ಹಂಗೆ 2023ರಲ್ಲೂ ಮಾಡಿದ್ರು ಒಂದು ಕಲರ್ ಮೇಲೆ ಡಿಪೆಂಡ್ ಆಗಿರ್ಬೋದು ಇನ್ನೊಂದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಿನ್ನು ಯಾವುದು ಸಮಸ್ಯೆ ಏನೂ ಇಲ್ಲ ಜನರಿಗೆ ತೊಂದರೆ ಕೊಡಲಾರ್ದಂಗೆ ಸರ್ಕಾರಗಳು ಗಮನ ಹರಿಸಿದ್ರೆ ಸಾರ್ವಜನಿಕರು ಒಳ್ಳೇದು ಮಾಡಿದರೆ ಸಾಕು ಅದಕ್ಕೋಸ್ಕರನೇ ಈ ರಾಜ್ಯದ ಜನ ಬಹುಮತ ಕೊಟ್ಟು ಕಳಿಸಿದ್ದಾರೆ ಮುಂದೆ ನೋಡಬೇಕು ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಆಡಳಿತ ಮಾಡುತ್ತೆ ಸಿದ್ದರಾಮಯ್ಯನವ್ರಿಗೆ ಅದು ಎಲ್ಲ ಬಂತು ಬ್ಯಾನ್ ಮಾಡಿದರೆ ಆಗಿದೆ ಈಗ ಸಿದ್ದರಾಮಯ್ಯವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಬಡವರಿಗೆ ಅದು ಅಂದರೆ ಹೇಳ್ಬೋದು ಅವು ಸರಿಯಾಗಿ ಚಲಾವಣೆ ಇಲ್ಲದಕ್ಕೋಸ್ಕರ ಆಗಿತ್ತು ಮೇಡಮ್ ನೋಟ್ ಬ್ಯಾನ್ ಮಾಡಿರೋದು ಇದು ಬಡವ್ರ ಹತ್ರ ಯಾರ ಹತ್ರನೂ ಇಲ್ಲ ಸಾಹುಕಾರ ಹತ್ರನೇ ಇರೋದು ಅವ್ರನ್ನೆಲ್ಲ ಮೋದಿ ಹೇಳಿ ನೋಡಿದ್ರು ಬಡವ್ರಿಗೆಲ್ಲ ಜನ್ನನ್ನ ಅಕೌಂಟ್ ಮಾಡಿಸ್ಬಿಟ್ಟು 2.5 lakh ಹಾಕ್ತೀನಿ ಅಂದರು ಅದು ಹಾಕ್ಲಿಲ್ಲ ಹದಿನೈದು ಲಕ್ಷನೂ ಇಲ್ಲ 5 ರೂಪಾಯಿನೂ ಇಲ್ಲ 500 ರೂಪಾಯಿನ ಕ್ಯೂ ನಿಂತು ಅದೆಲ್ಲ ಕಟ್ಟಿದ್ದೀವಿ ಅದೆಲ್ಲ ಅದಾನಿ ಗ್ರೂಪ್ ಹೋಗಿದೆ ಎದು ಅದಾನಿ ಇನ್ನೊಬ್ಬ ವಿಜಯ ಮಲ್ಯ ಅವನ್ನ ಅವರು ಬ್ರಿಟನ್ನವರು ಸರೆಂಡರ್ ಮಾಡ್ತೀವಿ ನೀವು ಇಟ್ಕೊಂಡು ಹೋಗಿ ನಿಮ್ಮ ದೇಶಕ್ಕೆ ಅಂದರು ಇವ್ರಿಗೆ ತಾಕತ್ತಿಲ್ಲ BJP ಗೌರ್ಮೆಂಟ್ ತಾಕತ್ತಿಲ್ಲ ನಾನು ಹೇಳ್ತೀನಿ ಅದಕ್ಕೆ ಹೋಗಿದ್ದಿಲ್ಲಿ ಅಲ್ಲ ಒಳ್ಳೇದು ಮೇಡಮ್ ಈ ಥರ ಬ್ಯಾನ್ ಮಾಡೋದು ಬಡವ್ರಿಗೆ ಏನು ಯೂಸ್ ಇಲ್ಲ ಸಾಹುಕಾರಿಗೆ ಯೂಸ್ ಇವಾಗ ಹೋಗಿ ಇದು ಮಾಡ್ಕೋತಾನೆ ಎಕ್ಸ್ಚೇಂಜ್ ಮಾಡ್ಕೋತಾನೆ ಹಾಂ ಅಷ್ಟೇ ಬಿಡಿ ಅಷ್ಟೇ ಓಕೆ ಇನ್ನೇನು ಇಲ್ಲ ಎಸ್ ವೀಕ್ಷಕರು ಇಲ್ಲಿ ಗಮನಿಸ್ಬೋದು ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಬಡವರು ನಮ್ಮ ಹತ್ರ ಏನು ದುಡ್ಡಿಲ್ಲ ಇರೋರ್ಗೆ ಇದು ಕಷ್ಟ ಆಗ್ಬೋದು ನಮಗಂತೂ ಏನು ಸಮಸ್ಯೆ ಆಗೋದಿಲ್ಲ ಅಂಥೇಳಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಂದು ಸಲಕ್ಕೆ ನಾವು ಅಂದರೆ 20,000 ಹಣವನ್ನು ನಾವು ವಿನಿಮಯ ಮಾಡ್ಕೊಳ್ಬಹುದು ಮನೆಯಲ್ಲಿದ್ದರೆ ಅಥವಾ ಈಗ ಹೇಳ್ತಾರೆ ಇಲ್ಲ ಎಕ್ಸ್ಟ್ರಾ ಮನಿಗಳು ಕದ್ದ ಹಣಗಳು ಅಥವಾ ಇನ್ನೊಂದೇನೇನೋ ಹೇಳ್ತಾರೆ ಅಂಥವ್ರಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇನ್ನಷ್ಟು ಜನನ ಮಾತಾಡೋಣ ಏನು ಹೇಳ್ತಾರೆ ಅಂತ ಕೇಳೋಣ ಓಕೆನಾ ಅಯ್ಯೋ ಏನು ಹೇಳೋದಮ್ಮ ನಮಗೆ ತೊಂದರೆ ಆಗ್ಬಿಟ್ಟೈತೆ ಜಾಸ್ತಿನೇ ಇವಾಗ ಮಾಡ್ಕೊಂಡಿರೋರ್ಗೇ ತೊಂದರೆ ಜಾಸ್ತಿ ಆಗ್ಬಿಡ್ತು ನಮ್ದೇನಿಲ್ಲ ಬಡವ್ರಿಗೆ ಏನೇ ಹೆಲ್ಪ್ ಮಾಡಿದ್ರೆ ಅದೊಂದು ಸರ್ ಇರ್ತದೆ ಪೆನ್ಷನ್ನೂ ಬರ್ತಾ ಇಲ್ಲ ಇವಾಗ ನಿಲ್ಲಿಸ್ಬಿಟ್ರು ಅದು 2 ತಿಂಗಳದ್ದು ಪೆನ್ಷನ್ ಬರಬೇಕಾಯ್ತು 1 ತಿಂಗಳದಾಕವ್ರೆ 1 ತಿಂಗಳದ್ದು ಇಲ್ಲೇ ಇಲ್ಲ ಆ ಥರ ಆಗ್ಬಿಟ್ಟೈತೆ 60 ವರ್ಷದವ್ರಿಗೆ ಚೆನ್ನೇ ತೊಂದರೆ ಆಗ್ಬಿಟ್ಟೈತೆ ನಮಗೆ ಸ್ವಲ್ಪ ನಮ್ಗೇನಿಲ್ಲಮ್ಮ ಇಟ್ಕೊಂಡಿರೋರ್ಗೆ ತೊಂದರೆ ಅಂದ್ರೆ ಯಾರು ಇಟ್ಕೊಂಡಿದಾರೋ ಯಾರು ದುಡ್ಡಿದಾರೋ ಅವ್ರಿಗೆ ದುಡ್ಡಿದ್ಯೋ ಅವ್ರಿಗೆ ಸಮಸ್ಯೆ ಆಗುತ್ತೆ ನಮ್ಮಂತ ಬಡ ಸಾಮಾನ್ಯರಿಗೆ ಬಡ ಜನರಿಗೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ ನೋಡ ಇನ್ನೊಂದಷ್ಟು ಜನ ಮಾತಾಡೋಣ ಸರ್ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಊಟ ಮಾಡ್ತಿದ್ದೀರಾ ಹಂಗೆ ಮಾತಾಡ್ಬೋದಾ ಮಾತಾಡ್ಬೋದು ಹೇಳಿ ಸರ್ ಬ್ಯಾನ್ ಪರವಾಗಿಲ್ಲ ನೋಡೋಣ ಇಲ್ಲೊಂದು ಎಷ್ಟು ಜನ ಸರ್ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಏನೇನು ಸಮಸ್ಯೆ ಇದೆ ನೋಟ್ ಬ್ಯಾನ್ ಆಗಿರೋದ್ರಿಂದ ಯಾವ ಥರ ಸಂದೇಶ ಹೋಗಿದೆ ಜನರಿಗೆ 2,000 ರೂಪಾಯಿ ನೋಟ್ ಅಂತೂ ಬಡವ್ರ ಹತ್ರ ಅಂತೂ ಇಲ್ಲ ಎಲ್ಲ ಶ್ರೀಮಂತರ ಹತ್ರ ಇದೆ ಸೆಪ್ಟೆಂಬರ್ ತನಕ ಏನೋ ಅವರು ಎಕ್ಸ್ಚೇಂಜ್ಗೆ ಇದು ಮಾಡಿದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಬಡವ್ರಿಗೆ ಏನು ತೊಂದರೆ ಆಗಲ್ಲ ಹೌದೌದು ಏನು ಸಮಸ್ಯೆ ಇಲ್ಲ ಸೆಪ್ಟೆಂಬರ್ ತನಕ ಟೈಮ್ ಕೊಟ್ಟಿದಾರಲ್ಲ ಅವರು ಚೇಂಜ್ ಮಾಡ್ಕೊಳ್ತಾರೆ ಲಿಮಿಟೇಷನ್ ಇದೆಯಲ್ಲ 20,000 ದಿನಕ್ಕಿಷ್ಟೇ 20,000ನೇ ಹೋಗಬೇಕು ಅನ್ನೋ ಥರ ಮಾಡ್ಕೊಳ್ತಾರೆ ಕೆಲವು ಹಾಗೆ ಉಳ್ಕೊಳ್ತವೆ ನೀವು ಹೇಳ್ದಂಗೆ ಅವಾಗ ಸ್ವಲ್ಪ ದುಡ್ಡು ಹಾಗೆ ಲಾಸ್ಟ್ ಟೈಮ್ ಹೆಂಗೆ 500 ರೂಪಾಯಿ ನೋಟು 1,000 ನೋಟು ಕೊಳತೋಯ್ತು ಇದು ಅದೇ ರೀತಿ ಕೊಳತೋಗುತ್ತೆ ಬ್ಯಾನ್ ಆಗಿರೋ ಮ್ಯಾಟ್ರ್ ಗೊತ್ತಾ ನಮ್ಗೆ ಇನ್ನೂ ಗೊತ್ತೇ ಇಲ್ಲ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿರೋ ಗೊತ್ತಿಲ್ವಾ ತಿಳ್ಕೊಬೇಕಲ್ವಾ ಇನ್ನೂ ತಿಳ್ಕೊಂಡಿಲ್ಲ ಅಂದರೆ ಮನೆಯಲ್ಲಿ ಏನಾದ್ರು ಡಬ್ಬಿಗಳಲ್ಲಿ ಇಟ್ಟಿದ್ರೆ ಈ ಕೂಡಲೇ ತಗೊಂಡೋಗಿ ಬ್ಯಾಂಕ್ಗೆ ವಾಪಸ್ ಕೊಟ್ಬಿಡಿ ಆಯಿತಾ ಓಕೆ ಇನ್ನೂ ಒಂದಷ್ಟು ಜನ ಮಾತಾಡಿಸ್ತಾ ಹೋಗೋಣ ಸರ್ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಏನು ಹೇಳ್ತೀರಾ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಏನು ಹೇಳೋದು ಮೇಡಮ್
ಏನು ಸಮಸ್ಯೆ ಆಗಲ್ಲ ಒಳ್ಳೆಯದು ದೇಶಕ್ಕಾಗಿ ನಮ್ಮ ಆ್ಯಂಟಿ ನ್ಯಾಷನಲ್ಸ್ ಏನು ಸ್ಟೆಪ್ ತಗೊಳ್ತಾರೆ ಅದು ದೇಶಕ್ಕೆ ಪ್ರೂವ್ ಆಗಿದೆ ಇದು ಹೌದು ಅದು ಇದು ಟೈಮ್ ಕೊಟ್ಟಿದ್ದಾರಲ್ವಾ ಸಮಸ್ಯೆ ಇಲ್ಲ ಇಲ್ಲ ಸರ್ ನಿಮ್ಮ ಗಮನಕ್ಕೆ ಬಂತ ನೋಟ್ ಬ್ಯಾನ್ ಆಗಿರೋದು 2000 ರೂಪಾಯಿ ಏನೋ ಮಾಹಿತಿ ಗೊತ್ತಿಲ್ಲ ಮೇಡಮ್ ಇನ್ನು ಗೊತ್ತಿಲ್ವಾ ತಿಳ್ಕೋಬೇಕಲ್ವಾ ಮನೆಯಲ್ಲಿ ಏನೋ 2000 ರೂಪಾಯಿ ನೋಟ್ ಇಲ್ಲ ನಾವು ಡ್ಯೂಟಿ ಇವಾಗ ಹೇಳಿದ್ವಿ ಗೊತ್ತಾಗಿಲ್ಲ ನಿಮಗೆ ಗೊತ್ತಿದೆಯಾ ಗೊತ್ತಿದೆ ಏನೋ ತೊಂದರೆ ಇದೆಯಾ ಏನೂ ಇಲ್ಲ ಒಳ್ಳೆಯದೇ ಆಗುತ್ತೆ ತುಂಬ ಜನ ಕೆಟ್ಟೆ ಜನ ಎಲ್ಲ ಇಟ್ಕೊಂಡಿರೋದೆಲ್ಲ ಅವ್ರು ಬ್ಯಾನ್ ಮಾಡಿದ್ರೆ ಎಲ್ಲ ಅವ್ರು ಏನೇನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಓಕೆ ಗೊತ್ತಿಲ್ವಾ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ ಇಲ್ಲ ಮಾಡಿ 2000 ರೂಪಾಯಿ ಮನೆ ನೋಟ್ ಇಟ್ಟಿದ್ದೀರಾ ಇಲ್ಲ ಇಲ್ವಾ ಓಕೆ ಅಮ್ಮ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ನೋಟ್ ಬ್ಯಾನ್ ಆಗಿ ಗೊತ್ತಾ 2000 ರೂಪಾಯಿ ಹಾ ಗೊತ್ತು ಗೊತ್ತು ಗೊತ್ತಾ ಏನು ಸಮಸ್ಯೆ ಆಗಿದೆಯಾ ಆ ಥರ ಏನಿಲ್ಲ ನಮಗೇನಿಲ್ಲ ಸಮಸ್ಯೆ ಇಲ್ಲ ಓಕೆ ಅಮ್ಮ ನಿಮಗೆ ಗೊತ್ತಿದೆಯಾ 2000 ರೂಪಾಯಿ ನೋಟ್ ಬ್ಯಾನ್ ಆಗಿರೋದು ಇಲ್ಲಪ್ಪ ಇನ್ನೂ ಗೊತ್ತಿಲ್ವಾ ಓಕೆ ಇಲ್ಲಿ ಗಮನಿಸ್ಬೋದು ವೀಕ್ಷಕರು ಎಷ್ಟೋ ಮಂದಿಗೆ ಇನ್ನೂ ಕೂಡ 2000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಅಂತ ಗೊತ್ತಿಲ್ಲ ಇನ್ನೂ ಅವ್ರು ತಿಳ್ಕೊಳ್ಳೋಕ್ಕೆ ಒಂದು ಮೇ ಬಿ ಒಂದಷ್ಟು ಜನಕ್ಕೆ ಒಂದು ವಾರದಿಂದ ಒಂದು 15 ದಿನ ಬೇಕಾಗುತ್ತೆ ಅಷ್ಟೊತ್ತಿಗೆ ಸೆಪ್ಟೆಂಬರ್ 30 ಬಂದುಬಿಡುತ್ತೆ ಆಮೇಲೆ ಬ್ಯಾಂಕ್ಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಕಾಮನ್ ಆಗಿಬಿಡುತ್ತೆ ನೋಡೋಣ ಇನ್ನೊಂದಷ್ಟು ಜನ ಇದ್ದಾರೆ ಕೇಳೋಣ ಸರ್ 2000 ರೂಪಾಯಿ ನೋಟ್ ಬ್ಯಾನ್ ಆಗಿರೋ ಮ್ಯಾಟರ್ ಗೊತ್ತಾ ಉತ್ತಮ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಅದೆಲ್ಲ ನಮ್ಮ ಹತ್ರ ಗೊತ್ತಾಗಲ್ಲ ಮೇಡಮ್ ನಿಮ್ಗೆ ಗೊತ್ತಿದೆ 2000 ರೂಪಾಯಿ ನೋಟ್ ಬ್ಯಾನ್ ಆಗಿರೋದು ಗೊತ್ತು ಓಕೆ ಇದು ಏನ ಸಮಸ್ಯೆ ಮತ್ತೆ ಏನು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಇಲ್ಲ 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 2000 ರೂಪಾಯಿ ನೋಟ್ ಇಟ್ಟಿದ್ದೀರಾ ಮನೇಲಿ ಏನಾದರೂ ಮನೇಲಿ ಇದೆ ಒಂದು ಸ್ವಲ್ಪ ಅದನ್ನ ಮತ್ತೆ ಬ್ಯಾಂಕಿಗೆ ಏನಾದ್ರು ಕೊಡಿ ಅಂತ ಹೇಳಿದ್ರು ಓಕೆ ಈಗ 2000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಎಂದಾಯ್ತು ರೀ ಎಂದು ನನ್ನೆ ಆಗಿದೆ ಹಾ ಸರಿ ಓಕೆನಾ ಸೋ ಈಗ ಸೆಪ್ಟೆಂಬರ್ 30 ರೊಳಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಬೇಕು ಟೈಮ್ ಇದೆ ಸೋ ಈಗ 23 ತಾರೀಕಿನ ಎಷ್ಟು ದುಡ್ಡು ಇದೆ 2000 ರೂಪಾಯಿ ಒಂದು ಇಲ್ರಿ ಎಲ್ಲಿ ಓಕೆ ನೀವು ಇಲ್ಲ ಮೇಡಮ್ ನಮಗೆ ಅದರ ಬಗ್ಗೆ ಇನ್ಫಾರ್ಮ್ ಮಾಡಿ 2000 ರೂಪಾಯಿ ನೋಟ್ ಇಲ್ವಾ ನಾವು ಇಟ್ಟಿದ್ರೇನ ಅಮ್ಮ ಇಲ್ಲ 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 ನೋಡಿಲ್ಲಿ 2000 ರೂಪಾಯಿ ನೋಟೇ ನಮ್ಮ ಜೊತೆ ಇಲ್ವೇ ಇಲ್ಲ ನಾವು ನೋಡೇ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಸೊ ಇದೇನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದಿಲ್ಲ ಎಷ್ಟೋ ಜನ ತಿಳ್ಕೊಂಡಿಲ್ಲ 2000 ರೂಪಾಯಿ ಇದೆ ಅದನ್ನು ಬ್ಯಾನ್ ಮಾಡಿದ್ದಾರೆ ನೆನೆ RBI ಅಂತ ಹೇಳಿ ಸೊ ಈ ಕೂಡಲೇ ಅದನ್ನು ತಿಳ್ಕೊಳ್ಳಿ ತಿಳ್ಕೊಳ್ಳೋದವರು ಒಂದು ವೇಳೆ ಮನೇಲಿ ಏನಾದ್ರು ಒಂದು ನೋಟಿದ್ರು ಈಗ ಬಡವ್ರ ಮನೇಲಿ ಒಂದು 2000 ರೂಪಾಯಿ ನೋಟಿದ್ದು ಅದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಲಾಸ್ ಆಗುತ್ತೆ ಸೊ ಜನ ಈ ಕೂಡಲೇ ಹೋಗಿ ಅದನ್ನು 23 ತಾರೀಕಿಂದ ನೀವು ಅದನ್ನು ವಿನಿಮಯ ಮಾಡ್ಕೋಬಹುದು ಸೊ ಇನ್ನೂ ಒಂದಷ್ಟು ಜನ ಮಾತಾಡ್ಸೋಣ ಬನ್ನಿ ಗೊತ್ತಿದೆ ಬಟ್ ನಾನು ನೋಡಿಯೇ ಎರಡು ಮೂರು ತಿಂಗಳಾಯ್ತು ಪ್ರೇಕ್ಷಕರೇ ಗಮನಿಸಬಹುದು 2000 ರೂಪಾಯಿ ನೋಟ್ ಹೊಂದಿದ್ದವರಿಗೆ RBI ಒಂಥರ ಅಚ್ಚರಿಯ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ತಕ್ಷಣವೇ ಜಾರಿಗೆ ಬರುವಂತೆ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಚಲಾವಣೆಗೆ ನಿಲ್ಲಿಸುವಂತೆ RBI ಇದೀಗ ಬ್ಯಾಂಕ್ಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಈ ಮೂಲಕ ಈ ನೋಟುಗಳನ್ನು ಚಲಾವಣೆಯಿಂದ ನಿಲ್ಲಿಸಲು ಈಗ ಮುಂದಾಗಿರುವಂಥದ್ದು ಸೆಪ್ಟೆಂಬರ್ 30 ಒಳಗೆ ಜನರು ಬ್ಯಾಂಕ್ಗಳಿಗೆ ಹೋಗಿ 2000 ಮುಖಬೆಲೆಯ ನೋಟುಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಒಂದು ಬಾರಿಗೆ 20,000 ರೂಪಾಯಿ ಮಾತ್ರ ಬದಲಾವಣೆಗೆ ಅವಕಾಶ ಕೊಟ್ಟಿರುವಂಥದ್ದು ಈ ನಿಟ್ಟಿನಲ್ಲಿ ಯಾರ್ಯಾರು 2000 ರೂಪಾಯಿ ನೋಟುಗಳನ್ನು ಮನೇಲಿ ಇಟ್ಕೊಂಡಿದ್ದಿರೋ ಅಥವಾ ಎಲ್ಲೆಲ್ಲಿ ಇಟ್ಕೊಂಡಿದ್ರು ಎಲ್ಲರೂ ಈ ಕೂಡಲೇ ಎಚ್ಚೆತ್ಕೊಳ್ಳಿ ಎಲ್ಲರೂ ಕೂಡ ಮನೆ ಅದನ್ನು ಬ್ಯಾಂಕ್ಗಳಿಗೆ 23 ತಾರೀಕಿಗೆ ಹೋಗಿ ಅದನ್ನು ವಿನಿಮಯ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಈಗ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ 30 ನೋಟುಗಳನ್ನು ಬದಲಾಯಿಸಿಕೊಳ್ಳಲು ಇದೀಗ ಅವಕಾಶವನ್ನು ಕೂಡ ಕೊಡಲಾಗಿದೆ ಒಂದು ಬಾರಿಗೆ ಅಂದರೆ 20,000 ಕೇವಲ 20,000 ರೂಪಾಯಿ ಮಾತ್ರ ಬದಲಾಯಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಮಾಡಿರೋದ್ರಿಂದ ನಮಗೊಂಥರ ಸಮಸ್ಯೆ ಇಷ್ಟು 100 ರೂಪಾಯಿ ಅಥವಾ 10 ರೂಪಾಯಿ ನೋಟ್ಗಳನ್ನ ಇಷ್ಟಿಷ್ಟು ಇಟ್ಕೋಬೇಕು 2000 ರೂಪಾಯಿ ನೋಟ್ ಇದ್ದರೆ ಏನೋ ಒಂದು ನಮಗೆ ಕಂಫರ್ಟೇಬಲ್ ಫೀಲ್ ಅಂತ ಹೇಳ್ತಾರೆ ಇನ್ನೊಂದು ಮೋದಿಯವರು ಇದೆಲ್ಲ ಯಾಕೆ ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ನಮ್ಗೆ ಯಾವುದು ಅರ್ಥ ಆಗೋದಿಲ್ಲ ಅನ್ನೋ ಲೆವೆಲ್ಗೆ ಹೇಳ್ತಿದ್ದಾರೆ 2018 2000 ರೂಪಾಯಿ ನೋಟುಗಳ ಮುದ್ರಣವನ್ನು ಸ್ಥಗಿತ ಮಾಡಲಾಗಿತ್ತು ಈ ಕುರಿತಾಗಿ ಸದನಕ್ಕೆ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೂಡ ಕೊಟ್ಟಿತ್ತು ಇದೀಗ ಕ್ಲೀನ್ ನೋಟ್ ಅಭಿಯಾನದ ಅಡಿ ನೋಟುಗಳನ್ನು ಹಿಂಪಡೆಯುವುದಕ್ಕೆ RBI ಮುಂದಾಗ್ಬಿಟ್ಟಿದೆ May 23 ನೋಟ್ ವಿನಿಮಯ ಮಾಡ್ಕೊಳ್ಬಹುದು ಇನ್ನು ಇವತ್ತು ತಾರೀಕು 21 ಇವನ್ನ 2 ದಿನ ಇದೆ ಮನೇಲಿರುವಂತಹ 2000 ರೂಪಾಯಿ ನೋಟ್ಗಳನ್ನು ಈ ಕೂಡಲೇ ತಗೊಂಡು ಎಲ್ಲರೂ ಬ್ಯಾಂಕ್ಗಳ ಮುಂದೆ ಹೋಗಿ ಈ ಕೂಡಲೇ ಮಾಡ್ಕೊಳ್ಳಿ ಅಂದರೆ ಇನ್ನೂ ಸೆಪ್ಟೆಂಬರ್ 30 ತನಕ ಅವಕಾಶ ಇದೆ ಅಂತ ಹೇಳಿ ಕಾಯಕ್ಕೆ ಹೋಗಬೇಡಿ ಅಲ್ಲಿ ಕ್ಯೂ ನಿಂತ್ಕೊಳ್ಳೋದು ಇನ್ನೇನೋ ಗಲಾಟೆಗಳಾಗೋದು ಇನ್ನೇನೋ ಸಮಸ್ಯೆಗಳಾಗೋದಕ್ಕಿಂತ ಈ ಕೂಡಲೇ ಎಚ್ಚೆತ್ತುಕೊಳ್ಳೋದು ಸೂಕ್ತ
ಈ ಕೂಡಲೇ ಎಲ್ಲರೂ ಹೋಗಬೇಕು, ಹೋಗಿ ಬ್ಯಾಂಕ್ಗಳಿಗೆ ನಿಮ್ಮಲ್ಲಿರುವಂಥ 2,000 ರೂಪಾಯಿ ನೋಟುಗಳನ್ನು ವಿನಿಮಯ ಮಾಡ್ಕೊಳ್ಳೋದು ಒಳ್ಳೆಯದು. ರೂಪಾಯಿ ನೋಟ್ ಬ್ಯಾನ್ ಆಗಿ ಗೊತ್ತಿದೆ ನಿಮಗೆ? ಮಾಡ್ಕೋಬಾರ್ದವೆಲ್ಲ ಇಲ್ಲ ಇಲ್ಲ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ, ಯಾಕೆ ತಿಳ್ಕೊಳ್ಳಿ? 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಸೆಪ್ಟೆಂಬರ್ 30 ನೀವು ತಗೊಂಡೋಗಿ. ಲಾಸ್ಟ್ ಟೈಮ್ 2016 ಆಗಿದ್ದು ಗೊತ್ತಿದೆಯಾ ನೋಟ್ ಬ್ಯಾನು? ಹಾಂ, ಮೋದಿ ಆಗಿ ಮಾಡಿದ್ದೆ. ಈಗಿಂದ 2,000 ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡಿದರೆ ಏನೋ ಸಮಸ್ಯೆ ಆಗುತ್ತಾ? ಸಮಸ್ಯೆ ಏನಿಲ್ಲ ಬಿಡಿ ಬಿಡು, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ 2,000 ರೂಪಾಯಿ ನೋಟೇ ಇಲ್ಲ ಅಂತೀರಾ? ಹೌದು, ಎಲ್ಲ ಕಮ್ಮಿ ಆಗಿಬಿಟ್ಟಿದೆಯಲ್ಲ ಈಗ 2,000 ನೋಟ್. ನೀವೇನು ಹೇಳ್ತೀರಾ? ನನಗೆ ಅಷ್ಟೊಂದು ಮಾತಾಡಿ ನೋಡಿ ಇಲ್ಲ ಮಾತಾಡಿ. ಇವಾಗ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ, ಏನು ಹೇಳ್ತೀರಾ? ಬ್ಯಾನ್ ಮಾಡ್ಬೋದಿತ್ತು, ಬಟ್ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸಣ್ಣ ಪುಟ್ಟ ಮಗ ಎಲ್ಲರಿಗೂ ಚಿಲ್ಡ್ರೆಗಳೆಲ್ಲ ಅಡ್ಜಸ್ಟ್ ಮಾಡೋದು ಭಾಳ ಕಷ್ಟ ಆಗ್ತಿದೆ ಅಂತೇಳಿ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 2,000 ರೂಪಾಯಿ ನೋಟ್ ಇದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಬ್ಯಾನ್ ಆದಮೇಲೆ ಯಾರೂ ಏನು ಮಾಡೋಕ್ಕಾಗಲ್ಲ. ಗೊತ್ತಿದೆ, ಅದು ಮಾಡೋಸಕ್ಕ ಪ್ರಾಬ್ಲಮ್ ಆಗಿದೆ. 2,000 ರೂಪಾಯಿ ನೋಟ್ ಇದ್ದರೆ ಸೂಪರ್ ಚೆನ್ನಾಗಿರ್ತಾ ಇತ್ತು. ಯಾವಾಗಿಂದ ಗೊತ್ತಿಲ್ಲ ಮತ್ತೆ ನಮಗೆ ಮೇಡಮ್. ಇಲ್ಲ ಇಲ್ಲ, ನಮ್ಮ ಹತ್ರ ಏನು ಸಮಸ್ಯೆ ಇಲ್ಲ. ಗೋಚಾರಿ 16 ಬ್ಯಾನ್ ಮಾಡಿದಾಗ ಟೈಮ್ ಇರಲಿಲ್ಲ, ಈಗ 4 ಟೈಮ್ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್, ಏನು ಸಮಸ್ಯೆ ಇಲ್ಲ. ಓ, ಕ್ಯೂನಲ್ಲಿ ಯಾಕೆ ನಿಂತ್ಕೊಳ್ತೀರಾ? ಇವಾಗ 3% ಮಾತ್ರ ಇರೋದು ಟರ್ನಿಂಗ್ನಲ್ಲಿ, ಟರ್ನ್ ಓವರಿ. ಹಾಂ, ಅವಾಗಂದರೆ 16% ಇತ್ತು, ಕ್ಯೂನಲ್ಲಿ ನಿಂತ್ಕೋಬೇಕು, ಮಾಡಬೇಕು, ಇದು ಮಾಡಬೇಕಾಗಿತ್ತು. ಈಗೇನಂತ ಸಮಸ್ಯೆ ಇರಲ್ಲ. ಹಾಂ, ಹಂಗಂತ ಅಂದಲ್ಲ ಮೇಡಮ್. ಮಾಮೂಲಿ ನಮ್ಮ ಹತ್ರ ಏನು ಇಲ್ಲವೂ ಇಲ್ಲ, ವೇಸ್ಟ್ ನಮಗೆ. ಅದು ಬ್ಯಾನ್ ಮಾಡಿದ್ರು ಒಂದೇ, ಬ್ಯಾನ್ ಮಾಡದೇ ಇದ್ರೂ ಒಂದೇ, ಸಮಸ್ಯೆ ಏನು ಇಲ್ಲ ಸರ್. ನಮ್ಮ ಮೇಡಮ್ ಇಲ್ಲ, 2,000 ರೂಪಾಯಿ ಇಲ್ಲ ಮೇಡಮ್, ನಮ್ಮ ಹತ್ರ ಸಮಸ್ಯೆ ಇಲ್ಲ. ಸಾಮಾನ್ಯ ಪ್ರಜೆಗೆ ಇದು ಕಾಮನ್ ಆಗಿ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಈ ಬಿಸಿಲುಗಾಲ 4 ಟೈಮ್ ಕೊಡ್ತಾರೆ, ಬ್ಯಾಂಕ್ ಅಂದರೆ ಫುಲ್ ರಶ್ ಇರುತ್ತೆ. ಹೋಗಿರೋರು ಹೋಗ್ತಾರೆ, ಇಲ್ಲ ಅಂತ ಹೇಳಿ ಯಾರ ಹತ್ರ ಇರಲ್ಲ ಅಂತ ಹೇಳೋ ಕಾಲ ಇರುತ್ತೆ. ಬಟ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಇಷ್ಟ ಬಂದ್ರೆ ಬ್ಯಾನ್ ಮಾಡಿ 400 ರೂಪಾಯಿ ಬ್ಯಾನ್ ಮಾಡ್ತಾರೆ, ನಾಳೆ 500 ಮತ್ತೆ ಬ್ಯಾನ್ ಮಾಡ್ತಾರೆ. ಈ ಸರ್ ಫನ್ ಅವರು ಅವ್ರು ಆಡ್ಕೊತಾರೆ, ನಮ್ಮ ಲೈಫ್ ಜೊತೆ ಆಡ್ಕೊತಾರೆ ಅಷ್ಟೇ. ಅದು ಓಕೆ, ಇಲ್ಲಿ ನಾವು ಹೇಳ್ಬೋ ಒಂದಷ್ಟು ಅಬ್ಸರ್ವ್ ಮಾಡಿದೆ ನಾನೇನಪ್ಪ ಅಂತ ಹೇಳಿದ್ರೆ, 2,000 ರೂಪಾಯಿ ನೋಟ್ ಬ್ಯಾನ್ ಆಗಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ನಮಗೇನು ಸಮಸ್ಯೆ ಇಲ್ಲ. ಅವರವರ ಅನುಕೂಲಗಳಿಗೆ ಹೆಂಗೆ ಬೇಕೋ ಹಂಗೆ ಅವ್ರು ಬ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. 2016 ನವೆಂಬರ್ 8 ಆದಂತಹ ಬೆಳವಣಿಗೆ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಯಾವ ಲೆವೆಲ್ಗೆ ಬ್ಯಾನ್ ಆದಂಥ ಸಂದರ್ಭದಲ್ಲಿ ಅನುಭವಿಸಿದಂತಹ ನೋವು. ಬಟ್ ಈ ಸತಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 30 ನಾವು ಏನು ನಮ್ಮಲ್ಲಿರುವಂಥ 2,000 ರೂಪಾಯಿ ನೋಟ್ಗಳನ್ನು ತೊಗೊಂಡು ಹೋಗಬಹುದು, ವಿನಿಮಯ ಮಾಡ್ಕೋಬಹುದು. ಇದರಿಂದ ನಮಗೇನು ಸಮಸ್ಯೆ ಇಲ್ಲ, ಬದಲಾಗಿ ಯಾರೀಗ ಎಷ್ಟು ಕಳ್ಳ ಹಣವನ್ನು ಇಟ್ಕೊಂಡಿರ್ತಾರೋ ಅವ್ರಗಳಿಗೆ ಸಮಸ್ಯೆ ಆಗ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಸಮಸ್ಯೆ ಆಗಬಹುದು, ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ನೋಡೋಣ, ಕೇಳೋಣ ಸರ್. 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಗೊತ್ತಿದೆಯಾ ನಿಮ್ಗೆ ಮ್ಯಾಟ್ರು? ಗೊತ್ತಿದೆ ಮೇಡಮ್. ಏನು ಸಮಸ್ಯೆ ಆಗುತ್ತೆ ಸರ್? ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ, ಯಾಕೆ ಮಾಡಿದ್ರೆ ಅನಿಸುತ್ತೆ ನಿಮಗೆ? ಅದು ಆರ್ ಬಿ ಐ ಅವ್ರ ಕೇಳಬೇಕು. ಅದೇ ರೀಸನ್ ಏನು ಗೊತ್ತಿದೆಯಾ? ಗೊತ್ತಿಲ್ಲ ಮೇಡಮ್. ಓಕೆ ಸರ್, ನೀವೇನು ಹೇಳ್ತೀರಾ? ಏನು 2,000 ರುಪೀಸ್ ನೋಟ್ ಬ್ಯಾನ್? ಹಾಂ. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ. ಓಕೆ, ಏನು ಸಮಸ್ಯೆ ಏನಿಲ್ಲ. ಓಕೆ, ಇಲ್ಲೊಂದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಕೇಳೋಣ. 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಗೊತ್ತಿದೆಯಾ ವಿಚಾರ? ಹಾಂ ಗೊತ್ತಿದೆ. ಏನೋ ಸಮಸ್ಯೆ ಆಗುತ್ತೆ ಅನಿಸುತ್ತಾ? ಮೇ ಬಿ ಆಗ್ಬೋದು. ಯಾವ ಥರ ಆಗ್ಬೋದು ಅನಿಸುತ್ತೆ ಅಂದರೆ, ಅವಾಗಲೂ 500 ಮತ್ತು 1,000 ಬ್ಯಾನ್ ಆದಾಗ ತುಂಬ ಪ್ರಾಬ್ಲಮ್ ಆಗಿತ್ತಲ್ವಾ, ಸೊ ಅದೇ ರೀತಿ ಆಗ್ಬೋದು ಅನಿಸುತ್ತೆ. ಅವಾಗ ನಮ್ಗೆ ಗೊತ್ತಿರಲಿಲ್ಲ, ಇಮಿಡಿಯೇಟ್ ಬ್ಯಾನ್ ಮಾಡಿದ್ರು. ಈಗ ಟೈಮ್ ಕೊಟ್ಟಿದ್ದಾರೆ ಒಂದಷ್ಟು ದಿನ, ಒಂದಷ್ಟು ಸೆಪ್ಟೆಂಬರ್ 30 ಟೈಮ್ ಇದೆ. ಇದರಿಂದ ಏನಾದರೂ ಬೇರೆಯವ್ರಿಗೆ ಅಂದರೆ ದುಡ್ಡಿರೋರಿಗೆ ಸಮಸ್ಯೆ ಆಗುತ್ತೆ, ಜನಸಾಮಾನ್ಯರಿಗೆ ಆಗಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ, ನಿಮ್ಮ ಪ್ರಕಾರ? ಆಗಲ್ಲ ಅನಿಸುತ್ತೆ, ಬಿಕಾಸ್ ಯಾರ ಹತ್ರನೂ ಅಷ್ಟು ಅಮೌಂಟ್ ಇಟ್ಕೊಂಡಿರಲ್ಲ ಅಲ್ವಾ ನಮ್ಮಂಥವ್ರು, ಸೊ ಯಾರಿಗೂ ಆಗಲ್ಲ ಅನಿಸುತ್ತೆ. ಆಮೇಲೆ ಇನ್ನೊಬ್ರು ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ರು, ಮೇಡಮ್ ಇವಾಗ ನಾವೆಲ್ಲೂ ಹುಡುಕಿದ್ರು ಕೂಡ ದುಡ್ಡೇ ಇಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ಗೂಗಲ್ ಪೇ ಫೋನ್ ಪೇ ಅಂತ ಬಂದ ಬಳಿಕ ಯಾರು ಕೂಡ ಹಣನೇ ಇಟ್ಕೊಂಡಿರಲ್ಲ, ಅವ್ರ ಕೈಯಲ್ಲಿ ಜೋಬಲ್ಲಿ ಎಲ್ಲಿ ಹುಡುಕಿದ್ರು 1 ರೂಪಾಯಿನೂ ಸಿಗಲ್ಲ. ಈ ನಿಟ್ಟಿನಲ್ಲಿ ಯಾರಿಗೇನು ಅಷ್ಟು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಮೋದಿಯವರ ಸ್ಟ್ರಾಟಜಿ ಏನು ಇದ್ರಲ್ಲಿ, ಮೋದಿಯವ್ರದ್ದು ಏನಾದ್ರು ಸ್ಟ್ರಾಟಜಿ ಇದೆಯಾ ಅಂತ ಅನ್ನೋ ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಅಂದರೆ ಒಂದಷ್ಟು ಜನರ ಅಭಿಪ್ರಾಯವನ್ನು ತಗೊಂಡಾಗಲೇ ಗೊತ್ತಾಗುತ್ತೆ ಯಾರ್ಯಾರ ತಲೆಯಲ್ಲಿ ಏನೇನು ಓಡ್ತಾ ಇರುತ್ತೆ ಅಂತ ಹೇಳಿ. ಬನ್ನಿ ಮಾತಾಡ್ಸ್ತಾ ಹೋಗೋಣ ಸರ್. ನೋಟ್ ಬ್ಯಾನ್ ಆಗಿದೆ ಗೊತ್ತಾ, 2,000 ರುಪೀಸು? ಹೌದು ಮೇಡಮ್. ಇದನ್ನ ಏನೋ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾ?
ಮೇಡಮ್ ಜನಗಳಿಗೆ ತುಂಬ ಸಮಸ್ಯೆ ಆಗೋದು ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೋಡಬೇಕಾಗಿತ್ತು ಇದನ್ನು ಬಂದ್ ಮಾಡೋದು ಇದು ಚಲಾವಣೆಯಲ್ಲಿ ಮುಂದೆ ಒರಿತತ್ವೋ ಇಲ್ಲವೋ ಅಂತೇಳಿ ಸುಮ್ಮನೆ ಈಗ ಪೇಪರು ಇಂಕು ಅವನ್ನೆಲ್ಲ ಸುಮ್ಮನೆ ವೇಸ್ಟ್ ಆಗಿತ್ತಲ್ಲ ಇಷ್ಟೇ ಅದು ಯಾ ಜನಸಾಮಾನ್ಯರಿಗೆ ತಾನೇ ಅದು ವೇಸ್ಟ್ ಆಗಿದ್ದು ಅದು ಹೊರೆ ಎಲ್ಲ ಜನಸಾಮಾನ್ಯರ ಮೇಲೇ ಬೀಳೋದು ಈಗ ಅದು ಇಷ್ಟೆಲ್ಲ ಪ್ರಿಂಟ್ ಆದಾಗ ಈಗ ಅಷ್ಟೆಲ್ಲ ನೋಟ್ಗಳನ್ನು ಸುಮ್ಮನೆ ಬ್ಯಾನ್ ಮಾಡ್ತಾರಲ್ಲ ಬ್ಯಾನ್ ಮಾಡಿದ್ಮೇಲೆ ಅದನ್ನೆಲ್ಲ ವೇಸ್ಟ್ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋದು ಅದು ಮೇಡಮ್ ಓಕೆ ಈಗ ನೀವೆಲ್ಲ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ 2,000 ರೂಪಾಯಿ ನೋಟ್ ಬ್ಯಾನ್ ಆಯಿತು ನಿಮ್ಗೇನೋ ಸಮಸ್ಯೆ ಆಗುತ್ತಾ ಏನಿಲ್ಲ ಮೇಡಮ್ ಚೇನ್ ಸಿಗ್ತಿದ್ದಿಲ್ಲ ಅದಕ್ಕೆ 2,000 ರೂಪಾಯಿ ಚೇನ್ ಸಿಗ್ತದಿಲ್ಲ ಇವಾಗ ಎಲ್ಲ ಸಿಗ್ತಾ ಇದೆ ಇಲ್ಲ ಮೇಡಮ್ 2,000 ರೂಪಾಯಿ ನೋಟೇ ನೋಡಿಲ್ಲ ನಾವು ಹೇಳ್ತಿದ್ದಾರೆ 2,000 ರೂಪಾಯಿ ನೋಟೇ ನಾವು ಒಂದಷ್ಟು ದಿನದಿಂದ ನೋಡೇ ಇಲ್ಲ ಅಂತೇಳಿ ಸೊ ಅಷ್ಟು ಮಟ್ಟಿಗೆ ಸಮಸ್ಯೆ ಯಾರಿಗೂ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಸರ್ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಮ್ಯಾಟ್ರ್ ಗೊತ್ತಿದೆಯಾ ನಿಮಗೆ ಎರಡು ಸಾವಿರ ರೂಪಾಯಿ ನೋಟು ಮೇಡಮ್ ಪ್ರಿಂಟ್ ಮಾಡೋದೇ ಬೇರೆ ಏನಕ್ಕೆ ಗೊತ್ತಿಲ್ಲ ಇದು ಬ್ಯಾನ್ ಮಾಡೋದೇ ಏನೋ ಉದ್ದೇಶ ಇಲ್ಲ ಅವನಿಗೆ ತಲೆ ಕೆಟ್ಟಿದ್ದೇವೆ ಸರ್ ಅವ್ರು ಮೇಡಮ್ ಅವ್ರಿಗೆ ಆ ಪ್ರಧಾನಿಗೆ ತಲೆ ಕೆಟ್ಟಿದೆಯಾ ಹಾಂ ಏನು ಮಾಡಬೇಕು ಅಂತ ಗೊತ್ತಿಲ್ವಾ ಏನಕ್ಕೆ ಪ್ರಿಂಟ್ ಮಾಡೋದು ಏನಕ್ಕೆ ಮಾಡ್ತಾರೆ ಅವೆಲ್ಲ ತಲೆಯಲ್ವ ಅವ್ರಿಗೆ 1,000 ರೂಪಾಯಿ ಪ್ರಿಂಟ್ ಮಾಡಬೇಕಿತ್ತಲ್ಲ ಈಗ ಎಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಎಲ್ಲ ಸಾರ್ವಜನಿಕರು ಎಷ್ಟು ಕಷ್ಟ ಆಗುತ್ತೆ ಬ್ಯಾಂಕ್ ಹೋಗ್ಬೇಕು ಮತ್ತು ಕೊಡಬೇಕು ಅಲ್ಲಿ ಕ್ಯೂ ಅಂತ ಇರಬೇಕು ಟ್ರಾನ್ಸಾಕ್ಷನ್ ಎಷ್ಟು ಕಷ್ಟ ಆಗುತ್ತೆ ತಲೆಯಿಲ್ಲದೆ ಕೆಲಸ ಮಾಡ್ತಾರಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ ಮೇಡಮ್ ಎಷ್ಟು ರೂಪಾಯಿ ಮಡಗಿರಲಿ ಒಂದು 50,000 ರೂಪಾಯಿಂದ ಮಡಿ ನಂದು 2,000 ರೂಪಾಯಿ ಮಡಗಿರಲಿ ಬಟ್ ತಗೊಂಡು ಬ್ಯಾಂಕ್ ಹತ್ರ ಹೋಗ್ಬೇಕಲ್ಲ ಕೆಲಸ ಕೇಳಲ್ಲ ಮೇಡಮ್ ಏನು ಕೆಲಸ ಇಲ್ಲದೆ ಬಂದಿದ್ದಾರ ರೈತರು ಪಾಪ ಒಂದು ಕೂಲಿ ಕಾರ್ಮಿಕರು ಹೋಗ್ತಿದ್ರೆ ಏನೋ ಒಂದು 2,000 ರೂಪಾಯಿ ಮಡಗಿರ್ತಾರೆ ಅದನ್ನ ತಗೊಂಡು ಹಾಕ್ಬೇಕು ಅಂದರೆ ಅರ್ಧ ದಿನ ಒಂದು ದಿನ ಹೋಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅವಶ್ಯತೆ ಇಲ್ಲ ಮೇಡಮ್ ಏನಕ್ಕೆ ಅವಶ್ಯತೆ ಇದೆ 2,000 ರೂಪಾಯಿ ಇದು ತುಂಬ ಸಮಸ್ಯೆ ಇದೆ ಮೇಡಮ್ ಇಲ್ಲಿ ರೈತ್ರಿಗೆ ಮಾತ್ರ ಇನ್ನೂ ತುಂಬ ಸಮಸ್ಯೆನೇ ಇದು ಇಟ್ಟಿರ್ತಾರೆ ಈಗ ಫಸ್ಲೆಲ್ಲ ಬೆಳೆದು ಇಟ್ಟಿರ್ಬೋದು ಅದನ್ನೆಲ್ಲ ತಗೊಂಡೋಗಿ ಮತ್ತೆ ರೈತರು ಇಟ್ಟಿರೋದು ಮೇಡಮ್ ಸ್ವಲ್ಪ ದುಡ್ಡು ಜನಗಳೆಲ್ಲ ಹಿಡಿದಾರೆ ನಾವು ನಮಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಯ್ತು ಆ ತಂತ್ರ ಏನಾಯ್ತೋ ಗೊತ್ತಿಲ್ಲ ನಮಗೆ ಹಾಂ ಅದು ಒಳ್ಳೇದೇ ಇದು ಒಳ್ಳೇದೇ ಮುಂಚೆ ಥರ ಏನು ತೊಂದರೆ ಆಗೋದಿಲ್ಲ ಇವಾಗೆಲ್ಲ ಫೋನ್ಪೇ ಎಲ್ಲ ಇದೆ ಆಲ್ಮೋಸ್ಟ್ ಯಾರು ಕ್ಯಾಶನ್ನು ಇಟ್ಕೊಳ್ಳಲ್ಲ ಎಲ್ಲರೂ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಎಲ್ಲ ಯೂಸ್ ಮಾಡ್ತಿದ್ರೆ ಅದೇನು ತೊಂದರೆ ಇಲ್ಲ ಇವಾಗ ಮುಂಚೆ ಥರ ಆದರೆ ತೊಂದರೆ ಅನಿಸ್ತಿತ್ತು ಇವಾಗ ಏನು ತೊಂದರೆ ಇಲ್ಲ ನೋಟ್ ಬ್ಯಾನ್ಗಳಿಂದ ಓಕೆ ಎಸ್ ವೀಕ್ಷಕರೇ ಅಲ್ಲಿ ಗಮನಿಸ್ಬೋದು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ ಇನ್ನೊಂದ್ಸತಿ ಹೇಳೋದಾದರೆ ನೋಟ್ ಬ್ಯಾನ್ ಆಗಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ ಅಂಥೇಳಿ ಮೇ 23ಕ್ಕೆ ನಿಮ್ಮಲ್ಲಿರುವಂತಹ 2,000 ರೂಪಾಯಿ ನೋಟ್ಗಳನ್ನ ತಗೊಂಡು ನೀವು ಬ್ಯಾಂಕ್ಗಳಿಗೆ ಹೋಗಿ ವಿನಿಮಯ ಮಾಡ್ಕೊಬಹುದು 30ರವರೆಗೆ ಅವಕಾಶ ಇರುತ್ತೆ ಒಂದು ಬಾರಿಗೆ 20,000 ಹಣವನ್ನು ನೀವು ಬ್ಯಾಂಕ್ಗಳಿಗೆ ಹೋಗಿ ವಿನಿಮಯ ಮಾಡ್ಕೊಳ್ಳುವಂಥ ಅವಕಾಶ ಇರುತ್ತೆ ಈ ಕೂಡಲೇ ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ ನೋಟ್ ಬ್ಯಾನ್ ಆಗಿರೋದು ಈ ಕೂಡಲೇ ಒಂದು ವೇಳೆ ಮನೇಲಿ ಇಟ್ಟಿದ್ರೆ ಒಂದಷ್ಟು ಜನ ಇಟ್ಕೊಂಡಿರ್ತಾರೆ ಯಾರೋ ಹೇಳಿದ್ರು ರೈತರು ಮನೇಲಿ ಇಟ್ಕೊಂಡಿರ್ತಾರೆ ಅವಾಗ ಯಾರಪ್ಪ ಬ್ಯಾಂಕ್ ಹೋಗ್ತಾರೆ ಅಂತ ಹೇಳಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂತೇಳಿ ಮನೇಲಿ ಇಟ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಸಮಸ್ಯೆ ಆಗುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ತಲೆ ಕೆಟ್ಟಿದೆಯಾ ಅವ್ರಿಗೆ ಅನ್ನೋವಂಥ ಮಾತುಗಳನ್ನು ಕೂಡ ಜನರು ಹೇಳಿದ್ರು ಸೊ ಯಾರು ಇಟ್ಕೊಂಡಿದ್ದೀರೋ 2,000 ರೂಪಾಯಿ ನೋಟ್ಗಳನ್ನು ಏನೋ ದೇಶಕ್ಕೆ ಒಳಿತಾದರೆ ಒಳಿತು ಅಂತ ಹೇಳ್ತಿದ್ದಾರೆ ನೋಡೋಣ ಇದರಿಂದ ಏನೇನು ಬದಲಾವಣೆಗಳಾಗುತ್ತೆ ಇದು ಮೋದಿಯವರ ಸ್ಟ್ರಾಟಜಿ ಏನು ಅಂತ ನಾವು ಕಾದು ನೋಡೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ